Hi everyone, learn English with Kannada. Today, now, idina improve your learning skills. Learning skills, kalivina ondu kaushalyavanna hege hechisikollabeku annuvudara bagge kelavu pointgalanna highlight madidivi. Idanna one by one English with Kannada da jothe jotheyagi ತಿಳಿತಾ ಹೋಗೋಣ. ಬನ್ನಿ, ಬಹಳ ಮುಖ್ಯವಾದಂತಹ ಟಾಪಿಕ್. ಮೊದಲಿನಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಲರ್ನಿಂಗ್ ಇಸ್ ಎ ಸ್ಕಿಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್. ಕಲಿಯುತ್ತಾ ಇರುವುದು ಒಂದು ಕೌಶಲ್ಯ ಮತ್ತು ಅದು ಬೆಳೆಯುವಂತಹದ್ದು. ಎವ್ರಿ ಒನ್ ಹ್ಯಾಸ್ ದಿ ಅಪರ್ಚುನಿಟಿ ಟು ಡೆವಲಪ್ ದೇರ್ ಮೆಮೊರಿ ಆ್ಯಂಡ್ ಲರ್ನಿಂಗ್ ಎಬಿಲಿಟಿ. ಪ್ರತಿಯೊಬ್ಬರೂ ಕಲಿಯುವ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಸಾಮರ್ಥ್ಯದ ಅವಕಾಶಗಳನ್ನು ಹೊಂದಿರುತ್ತಾರೆ. Identifying your own learning style and the methods that work for you is key. ನಿಮ್ಮ ಸ್ವಂತ ಕಲಿವಿನ ಹಾಗೂ ಗುರುತಿಸುವಿಕೆಯ ವಿಧಾನವು ಜ್ಞಾನದ ರಮಣೆಯ ಕೀಲಿಕೈನಂತೆ ಕೆಲಸ ಮಾಡುತ್ತದೆ. ದ ಮೋರ್ ಯು ಯೂಸ್ ಯುವರ್ ಬ್ರೈನ್ ದಿ ಬೆಟರ್ ಇಟ್ ವಿಲ್ ವರ್ಕ್. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಸುಪ್ತವಾಗಿರುವಂತಹ ನಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚು ಬಳಸಿದಂತೆಲ್ಲ ಅದು ಅದರ ಕೆಲಸ ಮಾಡುವ ಸಾಮರ್ಥ್ಯ ಇನ್ನೂ ಅಧಿಕವಾಗುತ್ತದೆ. Learning something new always takes commitment and self-discipline as well as conscious practice. ಯಾವಾಗಲೂ ಏನನ್ನಾದರೂ ಹೊಸತನ್ನು ಕಲಿಯುತ್ತಲೇ ಇರುವುದು ನಮ್ಮಲ್ಲಿ ಸ್ವಯಂ ಶಿಸ್ತು ಮತ್ತು ಬದ್ಧತೆಯನ್ನು ಒಡಮೂಡಿಸುತ್ತದೆ ಮತ್ತು ಅರಿವಿನ ಜಾಗೃತಿಯು ಅನುಭವ ವೇದ್ಯವಾಗುತ್ತದೆ. ಯುವರ್ ಕಾನ್ಸೆಪ್ಷನ್ ಆಫ್ ವಾಟ್ ಲರ್ನಿಂಗ್ ಈಸ್ ಆ್ಯಂಡ್ ಯುವರ್ ಮೋಟಿವೇಶನ್ ಟು ಸ್ಟಡಿ ವಿಲ್ ಡಿಟರ್ಮೈನ್ ಯುವರ್ ಸಕ್ಸಸ್. ನೀವು ಏನನ್ನು ಕಲಿಯುತ್ತಿದ್ದೀರಿ ಎನ್ನುವ ವಿಚಾರ ಹಾಗೂ ಅಧ್ಯಯನದಲ್ಲಿ ನೀವು ತೊಡಗಿಕೊಳ್ಳುವಂತಹ ಆ ಒಂದು ಪ್ರೇರಣೆ ಇದೆಲ್ಲ ಅದು ನಿಮ್ಮ ಒಂದು ಯಶಸ್ಸನ್ನು ಗೊತ್ತು ಮಾಡಿ ನಿಶ್ಚಯಿಸುತ್ತದೆ. ಯು ಹ್ಯಾವ್ ಟು ವಾಂಟ್ ಟು ಸಾಲ್ವ್ ಎ ಪ್ರಾಬ್ಲಮ್ ಇವನ್ ಇಫ್ ಇಟ್ ಈಸ್ ಡಿಮ್ಯಾಂಡಿಂಗ್. ನೀವು ಇಚ್ಛಿಸಿದ ಹಾಗೂ ಅಗತ್ಯವಿರುವಂತಹ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳುವ ಸಾಮರ್ಥ್ಯ ನಿಮ್ಮದಾಗುತ್ತದೆ. No learning methods or techniques will help if the motivation to study is missing. ಒಂದು ಪಕ್ಷ ನೀವು ಓದುವುದರ ಪ್ರೇರಣೆಯನ್ನು ಕಳೆದುಕೊಂಡಿದ್ದೇ ಆದಲ್ಲಿ ನಿಮಗೆ ಯಾರದೇ ಕಲಿವಿನ ವಿಧಾನಗಳು ಕಲಿವಿನ ತಂತ್ರಾಂಶಗಳು ಕೆಲಸ ಮಾಡುವುದಿಲ್ಲ. Obstacles to learning usually have to do with one's attitudes and conception of oneself as a learner and one's conception of learning, all of which have themselves been lent. ಅಂದರೆ ಕನ್ನಡದಲ್ಲಿ ಇದು ಏನಂದರೆ ಅರ್ಥ ಏನಂದರೆ ಗಹನವಾಗಿ ಅಧ್ಯಯನ ಮಾಡುವುದು ಸಾಮಾನ್ಯವಾಗಿ ಆ ವ್ಯಕ್ತಿಗೆ ಸಂಬಂಧಿಸಿದಂತಹ ಮನೋಭಾವವೇ ಆಗಿರುತ್ತದೆ. ವಿಚಾರಗಳನ್ನು ತನ್ನಷ್ಟಕ್ಕೆ ಕಲಿಯುವವನು ಇದೆಲ್ಲವೂ ಸಹ ಅವರವರ ಕಲಿವಿನ ಕೌಶಲ್ಯವೇ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಯು ಹ್ಯಾವ್ ಟು ಕ್ಲಾರಿಫೈ ಯುವರ್ ಸೆಲ್ಫ್ ವೈ ಸ್ಟಡಿಂಗ್ ಈಸ್ ವರ್ತ್ ವೈಲ್ ಆ್ಯಂಡ್ ವಾಟ್ ಆರ್ ಯು ಏಮಿಂಗ್ ಫಾರ್ ಇನ್ ಯುವರ್ ಸ್ಟಡೀಸ್. ಈ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಏಕೆ ಯೋಗ್ಯವಾಗಿರಬೇಕು? ನಮ್ಮ ಅಧ್ಯಯನದಲ್ಲಿ ಗುರಿಗಳು ಏನು ಎಂಬುದನ್ನು ನೀವು ಸ್ವತಂತ್ರವಾಗಿ ನಿರ್ಧರಿಸಬಹುದಾಗಿದೆ. ನೆಕ್ಸ್ಟ್ ಪಾಯಿಂಟ್, ಲರ್ನಿಂಗ್ ಓನ್ಲಿ ಹ್ಯಾಪನ್ಸ್ ಎಸ್ ಎ ಡೈರೆಕ್ಟ್ ರಿಸಲ್ಟ್ ಆಫ್ ಯುವರ್ ಓನ್ ಎಫರ್ಟ್ಸ್. ನಿಮ್ಮ ಕಲಿವಿನ ಪ್ರಯತ್ನಗಳ ಫಲವು ನೇರ ಪ್ರತಿಫಲಗಳನ್ನು ಬಿಂಬಿಸುತ್ತದೆ. ಕನೆಕ್ಟ್ ವಾಟ್ ಯು ಆರ್ ಟ್ರೈಂಗ್ ಟು ಲರ್ನ್ ಟು ನಾಲೆಜ್ ಯು ಆಲ್ರೆಡಿ ಹ್ಯಾವ್. ನೀವು ಕಲಿಯಲು ಪ್ರಯತ್ನಿಸುತ್ತಿರುವಂತಹ ಜ್ಞಾನ ಹಾಗೂ ನಿಮ್ಮಲ್ಲಿರುವ ಪೂರ್ವಜ್ಞಾನದೊಂದಿಗೆ ಸಂಪರ್ಕದಲ್ಲಿರಿ. ಯು ಕ್ಯಾನ್ ಡೆವಲಪ್ ಯುವರ್ ಲರ್ನಿಂಗ್ ಕ್ರಿಟಿಕಲ್ ಥಿಂಕಿಂಗ್. ಕಲಿಯುತ್ತಿರುವಂತಹ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಲು ಕ್ರಿಯಾಶೀಲರಾಗಿರಿ ಹಾಗೂ ವಿಮರ್ಶಾತ್ಮಕವಾಗಿ ಆಲೋಚಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಆ್ಯಂಡ್ ಶೇರ್ ಲೈಕ್. ಸಿ ಯು ಅಗೈನ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೈನ್.